ದಂಪತಿ ಜೀವನಕ್ಕೆ ಕಾಲಿಡುತ್ತಿರುವ ಬಿಗ್ ಬಾಸ್ಗೆ ಅತಿ ಚೈತ್ರ ಕೊಟ್ಟರು. ಲಾಕ್ಡೌನ್ನಲ್ಲಿ ಸಾಲ ಸಾಲ ಸೆಲೆಬ್ರಿಟಿಗಳು ದಂಪತಿ ಜೀವನಕ್ಕೆ ಕಾಲಿಡುತ್ತಿದ್ದು, ಇದೀಗ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕೋಟೂರ್ ಅವರು ಸಹ ತಮ್ಮ ಪ್ರೀತಿಯ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಹೌದು, ಬರಹಗಾರ್ತಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಂಡಿದ್ದರೂ ಸಹ ಅಷ್ಟಾಗಿ ಜನರಿಗೆ ಪರಿಚಿತವಿರದ ಚೈತ್ರಾ ಕೋಟೂರ್ ಬಿಗ್ ಬಾಸ್ ಕನ್ನಡ ಸೀಸನ್ 7ರ ಸ್ಪರ್ಧಿಯಾಗಿ ಭಾಗವಹಿಸಿ ಕರ್ನಾಟಕಕ್ಕೆ ಪರಿಚಿತರಾದರು. ಸೋಜಿದಾರ ಸಿನಿಮಾದಲ್ಲಿಯೂ ಸಹ ಚೈತ್ರಾ ಕೋಟೂರ್ ಅಭಿನಯಿಸಿದ್ದು, ಅದೇ ಸಿನಿಮಾದಲ್ಲಿನ ಹರಿಪ್ರಿಯಾ ಅವರ ಜೊತೆ ಆದ ಕಾಂಟ್ರೋವರ್ಸಿಯಿಂದಾಗಿ ಬಿಗ್ ಬಾಸ್ ಅವಕಾಶ ಸಿಕ್ಕಿತೆನ್ನುವ ಮಾತು ಸಹ ಇದೆ. ಅದೆಲ್ಲವನ್ನು ಹೊರತುಪಡಿಸಿ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ ಚೈತ್ರಾ ಕೋಟೂರ್ ಕೆಲವೇ ವಾರಗಳಲ್ಲಿ ಒಮ್ಮೆ ಎಲಿಮಿನೇಟ್ ಆದರೂ ಸಹ ಎರಡನೇ ಬಾರಿ ಅವಕಾಶ ಪಡೆದು ಬಿಗ್ ಬಾಸ್ ಮನೆಗೆ ಎರಡನೇ ಬಾರಿಗೆ ಪ್ರವೇಶ ಪಡೆದಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಆದ ಕವಿತಾ ಲೋಕದಲ್ಲಿ ಹೆಚ್ಚು ಇರುತ್ತಿದ್ದ ಚೈತ್ರಾ ಕೋಟೂರ್ ಸಿನಿಮಾ ನಿರ್ದೇಶನದ ಯೋಜನೆ ಬಗ್ಗೆಯೂ ತಿಳಿಸಿದ್ದರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ರವಿ ಬೆಳೆಗರೆ ಅವರ ಕಾದಂಬರಿ ಆಧಾರಿತ ಸಿನಿಮಾ ಮಾಡುತ್ತಿರುವುದಾಗಿಯೂ ಸುದ್ದಿಯಾಗಿತ್ತು. ಇದೀಗ ಚೈತ್ರಾ ಕೋಟೂರ್ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಪ್ರೀತಿಯ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹೌದು, ಚೈತ್ರಾ ಕೋಟೂರ್ ಇಂದು ತಾವು ಪ್ರೀತಿಯಲ್ಲಿ ಬಿದ್ದಿರುವ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಹುಡುಗ ಯಾರು ಎನ್ನುವ ಕುತೂಹಲಕ್ಕೆ ಅವರೇ ಡ್ರೋನ್ ಪ್ರತಾಪ್ನ ಶೈಲಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ಪ್ರೀತಿಯಲ್ಲಿ ಬಿದ್ದಿದ್ದೇನೆ, ಆದರೆ ಯಾರ ಜೊತೆ ಅಂತ ಈಗಲೇ ಕೇಳಬೇಡಿ, ಐ ಕಾಂಟ್ ಡಿಸ್ಕ್ಲೋಸ್ ಇಟ್ ನೌ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ. ಎಲ್ಲವೂ ಅಂದುಕೊಂಡಂತಾದರೆ 2021ರಲ್ಲಿ ಚೈತ್ರಾ ಕೋಟೂರ್ ತಾವು ಪ್ರೀತಿಸಿದ ಹುಡುಗನ ಜೊತೆ ದಂಪತಿ ಜೀವನಕ್ಕೆ ಕಾಲಿಡಲಿದ್ದು, ಪ್ರೀತಿಯ ವಿಚಾರ ತಿಳಿದ ಚೈತ್ರಾ ಕೋಟೂರ್ ಅವರ ಸ್ನೇಹಿತರು ಹಾಗೂ ಅಭಿಮಾನಿಗಳು ಶುಭಾಶಯ ತಿಳಿಸಿದ್ದಾರೆ.